ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಇನ್ಸ್ಪೈರ್ ಟು ಸೆಟ್ ಕನ್ನಡ ಚಾನಲಿಗೆ ನಿಮ್ಮೆಲ್ಲರಿಗೂ ಇವತ್ತು ನಾನು ಮಾತಾಡ್ತಿರೋಂಥ ವಿಷಯ ಪಿ ಎಫ್ ಅಲ್ಲಿ ಏನೇನು ಬದಲಾವಣೆಗಳಾಗಿದೆ ಯಾವ ರೀತಿ ಟ್ಯಾಕ್ಸ್ ಕಟ್ತಾರೆ ಕಟ್ ಮಾಡಬೇಕಾಗುತ್ತೆ ಹಾಗೂ ಇದು ಯಾವ ರೀತಿ ನೀವು ಯಾವ ಸ್ಲ್ಯಾಬಲ್ಲಿ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ನಾನು ನಿಮಗೆ ಡೀಟೇಲಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ರೀತಿ ಈ ವರ್ಷದ ಬಜೆಟ್ನಲ್ಲಿ ಒನ್ ಪಾಯಿಂಟ್ ಟೂ ಲ್ಯಾಕ್ ಖಾಸಗಿ ಕಾರ್ಮಿಕರಿಗೆ ಒಂದು ದೊಡ್ಡ ಹಿನ್ನಡೆ ಅಂತಲೇ ಹೇಳ್ಬೋದು ಯಾಕೆಂದರೆ ಪಿ ಎಫ್ ಕರ್ತಗೊಡ್ಸಿದ್ರೆ ಅವರು ತೆರಿಗೆ ಸಹ ಪಾವತಿ ಮಾಡಬೇಕಾಗತ್ತೆ ಸೊ ಈ ವಿಷಯನ ಆಗಿ ತಿಳಿಸೋದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಷಯ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಸಹ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಬನ್ನಿ ಈಗ ಇದ್ರ ವಿಷಯ ಬಗ್ಗೆ ನಾವು ತಿಳ್ಕೊಳ್ಳೋಣ ಯಾವ್ಯಾವ ಸ್ಲ್ಯಾಬು ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ಸೊ ಕೇಂದ್ರ ಬಜೆಟಲ್ಲಿ ಒನ್ ಪಾಯಿಂಟ್ ಅಂದರೆ ಒಂದು ಪಾಯಿಂಟ್ ಎರಡು ಲಕ್ಷ ಖಾಸಗಿ ಕಾರ್ಮಿಕರಿಗೆ ದೊಡ್ಡ ಹಿನ್ನಡೆ ಅಂತಲೇ ಹೇಳ್ಬೋದು ಈಗ ಅವರು ಹೆಚ್ಚು ಪಿ ಎಫ್ ಕಡಿತಗೊಳಿಸಿದ್ರೆ ಅವರು ತೆರಿಗೆ ಪಾವಿಸಬೇಕಾಗುತ್ತೆ ಹಣಕಾಸು ಸಚಿವರು ಈಗ ಬಂದಂಥ ಬಜೆಟಲ್ಲಿ ಪಿ ಎಫ್ ಕಡಿತಕ್ಕೆ ಕ್ಯಾಪ್ ಇಟ್ಟಿಸಿದ್ದಾರೆ ಅಂದರೆ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಗಿಂತ ಹೆಚ್ಚು ಪಿ ಎಫ್ ಕಡಿತ ಆದರೆ ಅವರು ತೆರಿಗೆನ ಆಕರ್ಷಿಸುತ್ತೆ ಅಂದರೆ ತೆರಿಗೆ ಸ್ಲ್ಯಾಬಲ್ಲಿ ಬರ್ತಾರೆ ಸರ್ಕಾರದ ಪ್ರಕಾರ ಸುಮಾರು ಒಂದು ಪಾಯಿಂಟ್ ಎರಡು ಲಕ್ಷ ಪಿ ಎಫ್ ಚಂದಗಾರರು ಹೆಚ್ಚಿನ ಪಿ ಎಫ್ ಕಡಿತವನ್ನು ಪಡೆದಿದ್ದಾರೆ ಇ ಪಿ ಎಫ್ನ ನಾಲ್ಕು ಪಾಯಿಂಟ್ ಐದು ಕೋಟಿ ಸದಸ್ಯರ ಮುಂದೆ ಈಗ ಕೇವಲ ಪಾಯಿಂಟ್ ತ್ರೀ ಶೇಕಡ ಪಿ ಎಫನ್ನು ಮಾತ್ರ ಕಾರ್ಮಿಕರಿಗಾಗಿ ತಯಾರಿಸಲಾಗುತ್ತೆ ಮತ್ತು ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂತ ಏನು ಹೇಳ್ತೀವಿ ಅವರು ಅಂದರೆ ಹೆಚ್ಚಿನ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂತ ಹೇಳಿದ್ರೆ ಅಂದರೆ ಹೆಚ್ಚಿನ ವೇತನ ಪಡೆಯೋರಿಗೆಲ್ಲ ಸರ್ಕಾರ ಅಂತ ಹೇಳುತ್ತೆ ಇ ಪಿ ಎಫ್ ಮಾಹಿತಿ ಪ್ರಕಾರ ಇ ಎಚ್ ಎನ್ ಐಯಲ್ಲಿ ಒಳಗಾಗುವಂತಹ ಪಿ ಎಫ್ ಬ್ಯಾಲೆನ್ಸೋರು ಮೂರು ಕೋಟಿ ಅಂದರೆ ಎನ್ ಎಚ್ ಎನ್ ಐ ಸ್ಲ್ಯಾಬಲ್ಲಿ ಬರೋ ಅಂಥದ್ದು ನೂರ ಮೂವತ್ತ್ ಮೂರು ಕೋಟಿ ಇದರ ನಂತರ ಮತ್ತೊಂದು ಎಚ್ ಎನ್ ಐ ಮೌಲ್ಯ ಅಂದರೆ ಎಂಬತ್ತಾರು ಕೋಟಿ ಅಂತ ಹೇಳ್ತಾ ಇದ್ದಾರೆ ಸೊ ತೆರಿಗೆ ಮುಕ್ತ ಸಾಧನ ಟ್ಯಾಕ್ಸ್ ಫ್ರೀ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಭವಿಷ್ಯ ನಿಧಿ ಕಾಯ್ದೆ ಪ್ರಕಾರ ಸಾವಿರದ ಒಂಬೈನೂರ ಇಪ್ಪತ್ತೈದರ ಪ್ರಕಾರ ಹತ್ ಅಡಿ ಹತ್ತು ಮತ್ತು ಹನ್ನೊಂದರ ಅಡಿಯಲ್ಲಿ ಇ ಪಿ ಎಫ್ ಮೇಲಿನ ಬಡ್ಡಿ ಸಂಪೂರ್ಣ ಮುಕ್ತ ಆಗಿರುತ್ತೆ ಸರ್ಕಾರದ ಪ್ರಕಾರ ಕೆಲವು ಉದ್ಯೋಗಿಗಳು ಹೆಚ್ಚಿನ ಪಿ ಎಫ್ ಕಡಿತವನ್ನು ಪಡೆದಿರ್ತಾರೆ ಅಂಥವರಿಗೆ ಮಾತ್ರ ಈ ಬಡ್ಡಿ ಸಿಗುತ್ತೆ ಅವರು ಉದ್ಯೋಗಿಗಳು ಹೆಚ್ಚಿನ ಪಿ ಎಫ್ ಕಡಿತ ಮಾಡ್ತಾರಲ್ಲ ಅಂಥವರಿಗೆ ಉತ್ತಮ ಬಡ್ಡಿ ಸಿಗುತ್ತೆ ಇದನ್ನು ಮಾಡುವವರಲ್ಲಿ ಸ್ವಯಂ ಪ್ರೇರಿತ ಪಿ ಎಫ್ ಕಡಿತ ಕಡಿತ ಹೆಚ್ಚು ಸರ್ಕಾರದ ಈ ಕ್ರಮವು ಹೆಚ್ಚಿನ ಆದಾಯದ ಸಂಬಳ ಹೊಂದಿರುವವರು ಜನ ಮೇಲೆ ಪರಿಣಾಮ ಬೀ ಬೀಡುತ್ತೆ ಅವರು ತೆರಿಗೆ ಮುಕ್ತ ಸಾಧನದಿಂದ ಸ್ವಯಂ ಪ್ರೇರಿತ ಪಿ ಎಫ್ ಅನ್ನು ಕಡಿತಗೊಳಿಸುತ್ತಾರೆ ಹಾಗೂ ಇ ಇ ವ್ಯವಸ್ಥೆಯಿಂದ ವಿನಾಯಿತಿ ಇ ಪಿ ಎಫ್ ಒಂದು ಆಯ್ಕೆ ಆಯ್ಕೆಯಾಗಿದ್ದು ಇದು ಇ ಇ ವ್ಯವಸ್ಥೆ ಅಂದರೆ ಸಾರ್ವಜನಿಕ ಭವಿಷ್ಯ ನಿಧಿಯೊಂದಿಗೆ ಪ್ರಯೋಜನವನ್ನು ಹೊಂದಿದೆ ಆದರೆ ಬಜೆಟ್ನಲ್ಲಿ ಈ ವ್ಯವಸ್ಥೆಯನ್ನು ರದ್ದುಪಡಿಸಲಾಯಿತು ಏನಂದರೆ ಇ ಇ ಅಂದರೆ ಇ ಪಿ ಎಫ್ ಒಂದು ಆಯ್ಕೆಯಾಗಿರುತ್ತೆ ಅಂದರೆ ಆಪ್ಷನಲ್ಲು ಈ ವ್ಯವಸ್ಥೆನ ಈ ರೀತಿ ಈ ಸಲ ಬಜೆಟಲ್ಲಿ ರದ್ದು ಮಾಡಿದ್ದಾರೆ ಈ ಯೋಜನೆಯಲ್ಲಿ ಕ್ಯಾಪ್ ವ್ಯಕ್ತಿಯು ತನ್ನ ಮೂಲ ಆದಾಯದ ಶೇಕಡ ಹನ್ನೆರಡು ಪ್ರತಿಶತವನ್ನು ನೀಡಬಲ್ಲನು ಇದಲ್ಲದೆ ಅವರು ಸ್ವಯಂ ಪ್ರೇರಿತ ಭವಿಷ್ಯ ನಿಧಿಗೆ ವಿ ಪಿ ಎಫ್ ಹೆಚ್ಚಿನ ಕೊಡುಗೆ ನೀಡ್ಬೋದು ಆದ್ದರಿಂದ ಇ ಪಿ ಎಫ್ ಮತ್ತು ವಿ ಪಿ ಎಫ್ಗೆ ಒಟ್ಟು ಕೊಡುಗೆಯದರ ಮೂಲ ವೇತನ ವೇತನದ ನೂರರ ಪ್ರತಿಶತದವರೆಗೂ ಇರುತ್ತೆ ಏನು ರಿಲೀಫ್ ಏನು ಅಂದರೆ ಇಷ್ಟು ಹಣಕ್ಕೆ ಬಡ್ಡಿ ತೆಗೆದುಕೊಳ್ಳೋದಿಲ್ಲ ಬಜೆಟ್ ಒಗ್ ಒದಗಿಸಿದ ನಂತರ ನೀವು ಒಂದು ವರ್ಷದ ಒಳಗಾಗಿ ಮೂರು ಲಕ್ಷ ರೂಗಳನ್ನ ಹೂಡಿಕೆ ಮಾಡಿದ್ರೆ ಎರಡು ಪಾಯಿಂಟ್ ಐದು ಲಕ್ಷ ರೂಗಳ ಬಡ್ಡಿ ತೆರಿಗೆ ವಿಧಿಸಲಾಗುವುದಿಲ್ಲ ಅಂದರೆ ಬಜೆಟ್ ಆದ ಈಗ ಈಗ ಬಜೆಟ್ ಆಗಿದೆಯಲ್ಲ ಇದಾದಮೇಲೆ ಮೂ ಒಂದು ಲಕ್ಷ ವರ್ಷದೊಳಗೆ ಮೂರು ಲಕ್ಷ ಹೂಡಿಕೆ ಮಾಡಿದ್ರೆ ನೀವು ಎರಡೂವರೆ ಲಕ್ಷಕ್ಕೆ ಬಡ್ಡಿ ಕಟ್ಟಂಗಿಲ್ಲ ಇ ಪಿ ಎಫ್ ಅಧಿಕೃತ ವೆಬ್ಸೈಟ್ ಇ ಪಿ ಎಫ್ ಡಾಟ್ ಗೌರ್ಮೆಂಟ್ ಡಾಟ್ ಇಂಡಿಯಾ ಪ್ರಕಾರ ಇ ಪಿ ಎಫ್ ಖಾತೆಯಲ್ಲಿ ನೌಕರರು ತನ್ನ ಸಂಬಳದ ಹನ್ನೆರಡು ಪ್ರತಿಶತೆ ಮಾತ್ರ ಕಟ್ಟಾಗುತ್ತೆ ಉದ್ಯೋಗದಾತನು ಠೇವಣಿ ಮಾಡುತ್ತಾನೆ ಇ ಪಿ ಎಫ್ನ ಇ ಪಿ ಅನ್ನು ನಿರ್ವಹ ನಿರ್ವಹಿಸುತ್ತದೆ ಮತ್ತು ಚಂದಾದಾರರಿಗೆ ತಮ್ಮ ವೆಬ್ಸೈಟ್ ಮೂಲಕ ಇ ಪಿ ಎಫ್ ಪಾಸ್ಬುಕ್ಕನ್ನು ಆನ್ಲೈನ್ ವೀಕ್ಷಲು ವೀಕ್ಷಣೆ ಸಹ ಮಾಡ್ಬೋದು ನಿಮ್ಮ ಇ ಪಿ ಎಫ್ ಪಾಸ್ಬುಕ್ನ ಪಾಸ್ವರ್ಡ್ ಮತ್ತು ಅದನ್ನು ಏನಾದ್ರು ಚೇಂಜ್ ಮಾಡಬೇಕು ಅಂದರೆ ನೀವು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಬೋದು ನಿಮಗೆ ಈ ವಿಷಯ ಇನ್ನೂ ಬೇಕು ಅಂದರೆ ದಯವಿಟ್ಟು ಇ ಪಿ ಎಫ್ ವೆಬ್ಸೈಟಲ್ಲಿ ಚೆಕ್ ಮಾಡಿ ಹಾಗೂ ಬೇರೆ ಮೂಲಗಳನ್ನು ಸಹ ನೀವು ಚೆಕ್ ಮಾಡ್ಬೋದು ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಬಯಸ್ತಾಯಿದ್ದೀನಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಮಸ್ಕಾರ ಸ್ನೇಹಿತರೆ ಈ ವಿಷಯನ ಎಲ್ಲರಿಗೂ ಶೇರ್ ಮಾಡಿ ಅವರಿಗೂ ಸಹ ಮಾಹಿತಿನ ತಿಳಿಸಿ